ಸ್ಯಾಂಡಲ್ವುಡ್ನಲ್ಲಿ ಅನಿರೀಕ್ಷಿತವಾಗಿರುವಂಥ ಒಂದು ಬೆಳವಣಿಗೆ ನಡೆದಿದೆ ಇದು ಸುದೀಪ್ ಅವರ ಸಿನಿಮಾ ಕರಿಯರ್ನಲ್ಲೇ ಈ ಪ್ರಮಾಣದಲ್ಲಿ ಆಗಿರಲಿಲ್ಲ ಮೊದಲನೇ ಬಾರಿ ಈ ರೀತಿ ಆಗಿದೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಗೆಸ್ ಕೂಡ ಇರಲಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿ ಅದು ಯಾಕಾಯ್ತು ಅನ್ನೋದನ್ನ ನೋಡೋಣ ಇವತ್ತು ಬೆಳಗ್ಗೆ ತೆರೆ ಕಾಣಬೇಕಾಗಿದ್ದಂಥ ಸ್ಟಾರ್ ನಟ ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ ತ್ರೀ ಸಿನಿಮಾ ಇದ್ದಕ್ಕಿದ್ದಂತೆ ನಾಳೆಗೆ ಮುಂದೂಡಿಕೆ ಆಗಿದೆ ಆಯುಧ ಪೂಜೆಯ ದಿನ ನಮ್ಮ ನೆಚ್ಚಿನ ನಾಯಕನ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಸುಕಿನ ಜಾವ ನಾಲ್ಕು ಗಂಟೆಯಿಂದಲೇ ಅಭಿಮಾನಿಗಳು ಥಿಯೇಟರ್ಗಳ ಮುಂದೆ ಜಮಾವಣೆ ಆಗಿದ್ರು ಆದರೆ ಶೋ ರದ್ದಾಗಿದೆ ಒಂಬತ್ತಕ್ಕೆ ಶುರುವಾಗುತ್ತೆ ಹತ್ತಕ್ಕೆ ರಿಲೀಸ್ ಆಗುತ್ತೆ ಅಂತ ಥಿಯೇಟರ್ ಮಾಲೀಕರು ಹೇಳಿದರು ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ಕೆಲ ಹೊತ್ತು ತಾಳ್ಮೆಯಿಂದಲೇ ಕಾಯ್ದುಕೊಂಡಿದ್ರು ಆದರೆ ಹನ್ನೆರಡು ಗಂಟೆ ಆದರೂ ಕೂಡ ಮಾರ್ನಿಂಗ್ ಶೋ ಶುರು ಆಗಲೇ ಇಲ್ಲ ಕೇಳಿದರೆ ನಾಳೆ ರಿಲೀಸ್ ಆಗುತ್ತೆ ಅಭಿಮಾನಿಗಳು ಕ್ಷಮಿಸಬೇಕು ಅಂತ ಚಿತ್ರತಂಡ ಮಾಹಿತಿ ನೀಡಿತು ಅಷ್ಟರಲ್ಲಿ ಸಿನಿಮಾ ನೋಡೋಕೆ ಬಂದವರ ಸಹನೆ ಕಳೆದು ಹೋಗಿತ್ತು ಕೆಲವೆಡೆ ಥೇಟರ್ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ಹೊರಹಾಕಿದ್ರು ಥಿಯೇಟರ್ ಸಿಬ್ಬಂದಿ ಜೊತೆಗೆ ಜಗಳ ಕೆಲವರಂತೂ ನಮ್ಮ ಹೀರೋ ಸುದೀಪ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ವಿಜಯಪುರದಲ್ಲಿ ಥಿಯೇಟರ್ಗೆ ಕಲ್ಲು ಹೊಡೆದ್ರು ದಾವಣಗೆರೆಯಲ್ಲಿ ಗಲಾಟೆ ಮಾಡಿದವರಿಗೆ ಪೊಲೀಸರು ಲಾಠಿ ಬೀಸಿದ್ರು ಬೆಳಗಾವಿಯಲ್ಲಿ ಅಭಿಮಾನಿಗಳನ್ನು ಪ್ರಚೋದಿಸ್ತಾ ಇದ್ದಂಥ ಯುವಕನ ಕಪಾಳಕ್ಕೆ ಪೊಲೀಸರು ಬಾರಿಸಿದ್ರು ಮಂಡ್ಯ ಚಿಕ್ಕೋಡಿ ಸೇರಿ ಹಲವೆಡೆ ಥಿಯೇಟರ್ ಗೇಟ್ ಮುರಿಯೋಕೆ ಪ್ರೇಕ್ಷಕರು ಪ್ರಯತ್ನ ಮಾಡಿದ್ದು ಕಂಡುಬಂತು ಬೆಂಗಳೂರಿನಲ್ಲಿಯೂ ಕೂಡ ಕಿಚ್ಚನ್ ಅಭಿಮಾನಿಗಳು ಗರಂ ಆಗಿದ್ದು ಕಾಣಿಸ್ಕೊಳ್ತು ಸಿನಿಮಾ ರಿಲೀಸ್ ಆಗದ ಕಾರಣ ಸಿಟ್ಟಿಗೆದ್ದಂಥ ಕಿಚ್ಚನ ಅಭಿಮಾನಿಗಳು ಮೈಸೂರು ಸೇರಿ ಹಲವೆಡೆ ಕಟೌಟ್ ನಿಲ್ಲಿಸಲು ಕೂಡ ಬಿಟ್ಟಿಲ್ಲ ಕೆಲವ್ ದಾರ ಉಟ್ಬಿಟ್ಟು ನಾವ್ ನಾವ್ ಫೈಟ್ ಮಾಡ್ತೀವಿ ಅವ್ರವ್ರು ಚೆನ್ನಾಗಿರ್ತಾರೆ ಎರಡು ವರ್ಷದಿಂದ ಕೊರೋನಾ ಇತ್ತಲ್ಲ ಇವಾಗ ಅಭಿಮಾನಿಗೋಸ್ಕರ ನಾವ್ ಬಂದಿದೀವಿ ಶೋನ ಇಲ್ಲ ಅಂದ್ರೆ ನಮ್ಮ ನಮ್ ವಿಷ್ಣುವಾರದು ಬದ್ಕಿದಾಗ್ಲೂ ಸತ್ತಾಗ್ಲೂ ನರ್ಕನೆ ನಾವು ಸರ್ ನಿರೀಕ್ಷೆಯಿಂದ ಕಾಯ್ತಾ ಇರ್ತೀವಿ ಫಸ್ಟ್ ಫ್ಯಾನ್ ಶೋ ಸರ್ ಏಳು ಗಂಟೆ ಶೋ ಏನ್ ರಿಲೀಸ್ ಮಾಡಿಲ್ಲ ಏನಾಗ್ತಿದೆ ಯಾವ ಕಾರಣ ಯಾರಿಗೂ ಗೊತ್ತಿಲ್ಲ ಇವರು ನಮಗೆ ಗೊತ್ತಿಲ್ಲ ಆಚೆ ಹೋಗಿ ಅಂತಾರೆ ಸರ್ ಫ್ಯಾನ್ಸ್ ಇಲ್ಲಿ ತುಂಬಾ ಡಿಸೆಂಟ್ ಆಗಿ ಕೇಳುದು ಅವ್ರು ಬಂದು ಅದನ್ನ ಆನ್ಲೈನ್ ಅಲ್ಲಿ ಆನ್ಲೈನಲ್ಲಿ ಬಂತು ಫಸ್ಟ್ ಆಫ್ ಆಲ್ ಆನ್ಲೈನ್ ಅಲ್ಲಿ ಬಂತು ನಮ್ ಬಾಸ್ ಫಿಲಮ್ ನೋಡ್ಬೇಕು ಅಂತ ಬೆಳಗಾನ ಕಣ್ಣು ನಿದ್ದೆ ಎಲ್ಲ ಕಟ್ಕೊಂಡು ಬಂದಿದೀವಿ ಇಲ್ಲಿಗೆ ನೋಡಿದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದಾರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಹೇಳ್ತಿದಾರಂತೆ ನಾವು ಎಷ್ಟು ಅಂತ ಕಾಯಿದೆ ಸರ್ ಆ ಪೂಜೆ ಎಲ್ಲ ಬಿಟ್ಟು ಇಲ್ಲಿ ಬಂದಿಲ್ಲ ಸರ್ ನಾವು ಯಾರಿಗೋಸ್ಕರ ಸರ್ ನಮ್ಮ ಮಣ್ಣಿನ ಫಿಲಮ್ ಸರ್ ಎಲ್ಲ ಹಳ್ಳಿಯವರು ಜನದವರು ಎಲ್ಲಾ ಅಭಿಮಾನಿಗಳು ಬಂದು ಟಿಕೆಟ್ ತೊಗೊಂಡವ್ರು ಅದು ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಎಲ್ಲ ಬೆಂಗಳೂರು ಪ್ರಾಬ್ಲಮ್ ಮೇನ್ ರಾಮ ಬಾಬು ಅವ್ರ ಡಿಸ್ಟ್ರಿಬ್ಯೂಟರ್ ಅವರು ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಟಿಕೆಟ್ ಎಲ್ಲಾರು ಕೊಟ್ಟಿದಾರೆ ಶೋ ಮಾಡಿಲ್ಲ ಅಭಿಮಾನಿಗಳು ಆಕ್ರೋಶ ಆಗ್ತಾರೆ ಅವ್ರಿಗೆ ಶೋ ಚಾಲೂ ಆಗ್ಲಿಕ್ಕಂದ್ರೆ ಆಕ್ರೋಶ ಆಗೋರಿ ಆದ್ರೂ ಎಲ್ಲಾ ಅಭಿಮಾನಿಗಳು ಏನ್ ಮಾಡಿದಾರ ಕೆಲವೊಬ್ರು ಏನ್ ತಿಳ್ಕೊಳ್ರಿ ಅವ್ರಿಗೆ ಲೈಸೆನ್ಸ್ ಇಲ್ಲ ಅಂತ ಹೇಳತಾರ ಎಲ್ಲರೂ ಹುಡುಗರು ಬಿಟ್ಬಿಟ್ಟು ಟಿಕೆಟ್ ಹಾಗಂತ ಹೇಳಿ ನೀವು ಹೋಗ್ಬಿಟ್ಟು ಥೇಟರ್ಗೆ ಕಲ್ಲು ಎಸೆಯೋದು ಇದನ್ನೆಲ್ಲ ಮಾಡೋದು ಸರಿಯಲ್ಲ ಯಾರು ಆಸ್ತಿ ಹಾಳಾಗುತ್ತೆ ಆ ಥಿಯೇಟರ್ನ ಒಂದಾಗತ್ತೆ ನಿಮಗೂ ಮತ್ತೆ ಆ ಚಿತ್ರತಂಡಕ್ಕೂ ಏನೂ ಆಗಲ್ಲ ನಿಮಗೆ ಫಂಡ್ ವಾಪಸ್ ಕೊಡೋದಾದ್ರೆ ಥೇಟರ್ನವ್ರು ಕೊಡ್ತಾರೆ ಆದ್ರೆ ಹಾನಿ ಆಗೋದು ಈಗ ಅವರು ಗ್ಲಾಸ್ ಹೊಡೆದಿದ್ದೀರಾ ಗೇಟನ್ನು ಮುರಿದಿರ ಕಲ್ಲು ಎಸ್ದಿರಾ ಎಲ್ಲ ಕಿತ್ ಹಾಕಿದ್ದೀರಾ ಏನಾಗುತ್ತೆ ಆ ಥಿಯೇಟರ್ ಮೊದಲೇ ಲಾಕ್ಡೌನ್ನಿಂದಾಗಿ ಅವರು ಅನುಭವಿಸೋಗಿದ್ರು ಹಂಡ್ರೆಡ್ ಪರ್ಸೆಂಟು ಕೊಟ್ಟಿರಲಿಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರು ಈಗ ಈ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ನಿಮಗೆಲ್ಲ ಥಿಯೇಟರ್ನವ್ರಿಗೆ ಮಾಡ್ತಾ ಇದ್ರೆ ಥಿಯೇಟರ್ನ ನಡೆಸ್ಕೊಳಕ್ಕಾದ್ರೂ ಆಗತ್ತಾ ಇರೋದೇ ಸ್ವಲ್ಪ ಪ್ರಮಾಣದಲ್ಲಿ ಥೇಟರ್ಗಳು ಲಾಕ್ ಕೊರೋನಾದಿಂದಾಗಿ ಆ ಥಿಯೇಟರ್ ಗಳನ್ನು ಮುಚ್ಚಿ ಹಾಕುವಂಗಾಗಿತ್ತು ಕೆಲವೊಂದಿಷ್ಟು ಅಲ್ಲೂ ಇಲ್ಲಿ ಸಾಲ ಮಾಡ್ಕೊಂಡು ಹೆಂಗೋ ನಡೆಸಿದ್ರಾಯ್ತು ಅಂತ ಹೇಳಿ ನಡೆಸ್ತಾ ಇದ್ದಾರೆ ಪಾಪ ಥಿಯೇಟರ್ನವರು ನೀವು ಹೋಗಿ ಈ ರೀತಿ ಕಲ್ಲೆಲ್ಲ ಹೊಡೆದು ಶುರು ಮಾಡಿದ್ರೆ ಅಭಿಮಾನ ಇರಬೇಕು ಹುಚ್ಚಾಟ ಇರಬಾರ್ದು ಕಲ್ಲು ಎಸಿಯೋದು ಹುಚ್ಚಾಟ ಅನ್ಬೇಕಾ ಏನು ಹೇಳ್ಬೇಕು ಅದು ಅಭಿಮಾನಿಗಳಂತೆ ಅಭಿಮಾನಿಗಳಿದ್ರೆ ಕೇಳಬೇಕು ಏನಾಗಿದೆ ಏನಿಲ್ಲ ಅಂತ ಹೇಳಿ ಏನು ಗೊತ್ತು ನಿಮಗೆ ಏನಾಗಿದೆ ಅಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಥಿಯೇಟರ್ನವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಕೊನೆಯದಾಗಿ ಅವ್ರಿಗೆ ಗೊತ್ತಾಗಿದ್ದು ಈ ರೀತಿಯಲ್ಲಿ ಆಗಿದ್ದು ವಿತರಕರು ಕೈ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಏನು ಮಾಡಬೇಕು ಥಿಯೇಟರ್ನವರು ನೀವು ಕಲ್ಲು ಕಲ್ಲೋಗ್ಕೊಂಡು ಕುತ್ಕೊಂಡ್ರೆ ನಾಟ್ ಫೇರ್ ಚಿತ್ರತಂಡವು ಹೇಳಬೇಕಾಗಿತ್ತು ನಿಮಗೆ ಗೊತ್ತಿದೆ ತಾನೇ ರಾತ್ರಿ ನೀವು ಸುದೀಪ್ ಅವ್ರಿಗೆ ಹೇಳ್ತೀರಾ ಅಂದಮೇಲೆ ಹನ್ನೆರಡು ಗಂಟೆಗೆ ಸುದೀಪ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಪ್ರಯತ್ನವನ್ನ ಮಾಡ್ತೀರಾ ಅಟ್ಲೀಸ್ಟ್ ಆರು ಗಂಟೆಗಾದರೂ ಇಲ್ಲ ಇವತ್ತು ಹಿಂಗಾಗಿದೆ ಟಿಕೆಟ್ ಅನ್ನ ಕೊಡಕ್ಕೆ ಹೋಗ್ಬಿಡಿ ಅಂತೇಳಿ ಅಟ್ಲೀಸ್ಟ್ ಆದ್ರೂ ಹೇಳಬೇಕಾಗಿತ್ತಲ್ವ ಅವರು ಟಿಕೆಟ್ ಆದರೂ ಕೊಡೋದು ನಿಲ್ಲಿಸ್ತಾ ಇದ್ರು ಟಿಕೆಟ್ ಅವ್ರ ಪಾಡಿಗೆ ಅವರು ಈಗಾಗತ್ತೆ ಆಗಾಗತ್ತೆ ಅನ್ಕೊಂಡು ಹೋದರೆ ನೋಡಿ ಏನಾಯ್ತು ಪರಿಸ್ಥಿತಿ ಇದರಲ್ಲಿ ಸೊ ಇನ್ನು ಕೋಟಿಗೊಬ್ಬ ತ್ರೀ ಸಿನಿಮಾ ರಿಲೀಸ್ ಆಗದಿರಲು ನಿರ್ಮಾಪಕ ಮತ್ತು ವಿತರಕರ ನಡುವಿನ ವ್ಯಾವಹಾರಿಕ ಸಮಸ್ಯೆಯೇ ಕಾರಣ ಅಂತ ತಿಳಿದು ಬಂದಿದೆ ಇದು ಥಿಯೇಟರ್ನವ್ರಿಗೆ ಹೆಂಗೂರಿಗೆ ಗೊತ್ತಿರುತ್ತೆ ಸೊ ಎಮ್ ಎಮ್ ಸಿ ಎಚ್ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಎಂ ಎಂ ಸಿ ಎಚ್ ಅಂದ್ರೆ ಬಳ್ಳಾರಿ ಮತ್ತು ಚಿತ್ರದುರ್ಗ ಭಾಗದ ವಿತರಕರು ಕೊನೆಗಳಿಗೆಯಲ್ಲಿ ಹಣ ಕೊಡದೆ ಕೈ ಕೊಟ್ಟಂತ ಕಾರಣ ನಿರ್ಮಾಪಕ ಸೂರಪ್ಪ ಬಾಬು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು ಫೈನಾನ್ಸಿಯರ್ಗಳು ಎನ್ಓ ಸಿ ಕೊಡಲು ಒಪ್ಪಲಿಲ್ಲ ಹೀಗಾಗಿ ಇವತ್ತು ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗಲಿಲ್ಲ ಆಗಿರೋ ಸಮಸ್ಯೆಯನ್ನು ಮಧ್ಯರಾತ್ರಿಯವರೆಗೂ ಸೂರಪ್ಪ ಬಾಬು ನಟ ಸುದೀಪ್ ಅವರ ಗಮನಕ್ಕೆನೇ ತಂದಿರಲಿಲ್ಲ ಸಮಸ್ಯೆ ಬಗೆಹರಿಸಲು ಮುಂದಾಗುವಷ್ಟರಲ್ಲಿ ಪರಿಸ್ಥಿತಿಯು ಕೂಡ ಕೈ ಮೀರಿ ಹೋಗಿತ್ತು ಅವರಿಗೆ ಇವತ್ತಾಗಿರುವಂಥ ಎಡವಟ್ಟಿನಿಂದ ಸುದೀಪ್ ಅವರು ಎಚ್ಚೆತ್ತುಕೊಂಡಿದ್ದಾರೆ ಸಮಸ್ಯೆ ಬಗೆಹರಿಸಿ ವಿತರಕರನ್ನು ಬದಲಿಸಿದ್ದಾರೆ ಅಹ್ ಬಿಕೆಟಿ ಮತ್ತು ಎಂಎಂ ಸಿ ಎಚ್ ಚಿತ್ರದುರ್ಗ ಮತ್ತು ಬಳ್ಳಾರಿ ಭಾಗದ ವಿತರಣೆಯನ್ನು ಬಿ ಕೆ ಗಂಗಾಧರ್ ಮತ್ತು ಜಾಕ್ ಮಂಜುಗೆ ವಹಿಸಿಕೊಟ್ಟಿದ್ದಾರೆ ಬಿಕೆಟಿಯ ಮಲ್ಟಿಪ್ಲೆಕ್ಸ್ಗಳಿಗೆ ಸಿನಿಮಾ ಹಂಚಿಕೆಯನ್ನು ಸೈಯದ್ ಸಲಾಂ ಅವರಿಗೆ ವಹಿಸಿಕೊಟ್ಟಿದ್ದಾರೆ ನಿರ್ಮಾಪಕ ಸೂರಪ್ಪ ಬಾಬು ಮಾತಾಡಿ ಕೆಲವು ವಿತರಕರು ಮೋಸ ಮಾಡಿದ ಕಾರಣದಿಂದ ಇವತ್ತು ಸಿನಿಮಾ ರಿಲೀಸ್ ಆಗಿಲ್ಲ ಇದಕ್ಕೆ ಹಲವು ಕಾರಣಗಳಿದೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಎಲ್ಲಾ ಸತ್ಯ ಅವರಿಗೆ ಗೊತ್ತಿದೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಭಿಮಾನಿಗಳು ಸಹಕರಿಸಬೇಕು ಅಂತ ಕೋರಿದ್ರು ಸುರಪ್ಪ ಬಾಬುಗೆ ಧೈರ್ಯ ತುಂಬಿರುವಂಥ ಸುದೀಪ್ ಅವರು ಯಾರಿಂದ ಈ ತೊಂದರೆ ಆಯಿತು ಅನ್ನೋದು ಗೊತ್ತಿದೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಇವತ್ತಾಗಿರುವಂಥ ಚಿಕ್ಕ ಡ್ಯಾಮೇಜ್ಗೆ ಕ್ಷಮೆ ಆಚಿಸ್ತೇನೆ ನಾಳೆಯಿಂದ ಕೋಟಿಗೊಬ್ಬ ಮೂರು ಭರ್ಜರಿ ಪ್ರದರ್ಶನ ಇರುತ್ತೆ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಚಿತ್ರಮಂದಿರಗಳಿಗೆ ಹಾನಿ ಮಾಡಬೇಡಿ ಅವರದ್ದು ತಪ್ಪಿಲ್ಲ ಅಂತ ಸುದೀಪ್ ಅವರು ಮನವಿ ಮಾಡಿದ್ದಾರೆ ಕೆಲವು ವಿತರಕರು ಮಾಡಿದ ಮೋಸದಿಂದ ಈ ದಿನ ನನ್ನ ಕೋಟಿಗೊಬ್ಬ ತಿಳಿ ಚಿತ್ರ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಹಿಂದೆ ಹಲವಾರು ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ ಆದರೂ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಫ್ಯಾನ್ಸ್ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನನ್ನದು ಯಾವುದೇ ತಪ್ಪುಗಳು ಇರುವುದಿಲ್ಲ ಕ್ಷಮೆ ಯಾಚಿಸುತ್ತೇನೆ ಬಾಬು ಅವ್ರ ಅಪ್ಲೋಡ್ ವಿಡಿಯೋನ ನಾನು ನೋಡಿದೆ ಅಂಡ್ ಬಾಬು ನೀವು ಒಬ್ಬರೇ ಇಲ್ಲ ನಿನ್ನೆಯಿಂದ ಮಂಜು ಆಗಲಿ ಸಲಾಮ್ ಆಗಲಿ ಎಲ್ಲಾರು ನಿಂತ್ಕೊಂಡಿದ್ದಾರೆ ಅದಕ್ಕೆ ಹೋರಾಡೋಕ್ಕೆ ಆ್ಯಂಡ್ ಅಫ್ಕೋರ್ಸ್ ಯಾರಿಂದ ಈ ತೊಂದರೆ ಆಯ್ತು ಯಾರಿಂದ ನಿಮಗೆ ಈ ತೊಂದರೆಗೆ ಸಿಗಾಕೊಂಡ್ರೆ ನೀವು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಕಾಲ ಉತ್ತರ ಕೊಡುತ್ತೆ ಎಲ್ಲ ನನ್ನ ಸ್ನೇಹಿತರಲ್ಲಿ ನಾನು ಇಷ್ಟೇ ಯಾವುದೇ ಚಿತ್ರಮಂದಿರಗಳಿಗೆ ಡ್ಯಾಮೇಜ್ ಮಾಡೋಕೆ ಹೋಗ್ಬೇಡಿ ಐ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿ ಬಟ್ ಚಿತ್ರಮಂದಿರಗಳು ಅವ್ರದ್ದು ಯಾರ್ದು ತಪ್ಪಿಲ್ಲ ಅಂಡ್ ನಾಳೆಯಿಂದ ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀವೆಲ್ಲರೂ ಆರು ಗಂಟೆಯಿಂದ ಹೇಳ್ತಾರೆ ಮತ್ತೊಮ್ಮೆ ಥ್ಯಾಂಕ್ ಯು ಲವ್ ಅಂಡ್ ಸಪೋರ್ಟ್ ನಿಮ್ಮ ಮತ್ತು ಚಿತ್ರತಂಡದ್ದು ಮತ್ತು ವಿತರಕರ ಸಮಸ್ಯೆಯನ್ನ ಆ ಅವ್ರಿಗೆ ಯಾಕೆ ರೀ ಅನ್ಕೊಳ್ಬೇಕು ಅವ್ರು ಯಾಕೆ ಅದರಲ್ಲಿ ಬರ್ಡನ್ ಆಗಬೇಕು ಈಗ ಅವ್ರು ಎಲ್ಲಿಂದ ಕಾಸು ಹಾಕೊಂಡು ಕೊಡ್ಬೇಕು ಹೇಳಿ ಮೊದಲೇ ಸಾಲ ಮೂಡಿ ಥಿಯೇಟರ್ನವ್ರು ನಡೆಸ್ಕೊಳ್ತಾ ಇದ್ದಾರೆ ಅವ್ರು ಎಲ್ಲಿಂದ ತರೋದು ಕಾಸು ಈಗ ನೀವೇನೋ ಸೈಡಿಗೆ ಸರಿದ್ಬಿಟ್ರಿ ಈಗ ಚಿತ್ರತಂಡದವರು ವಿತರಕರು ಹಂಗೆ ಮಾಡಿದ್ರು ಹಿಂಗಾಯ್ತು ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳಿಬಿಟ್ರೆ ಈಗ ಅದು ಏನಾಗಬೇಕು ಚಿತ್ರ ಆ ಪ್ರದರ್ಶ ಚಿತ್ರಮಂದಿರಗಳ ಕಥೆ ಏನಾಗೋದು ಈಗ ಅಭಿಮಾನಿಗಳ ಹತ್ರನೇ ತೊಗೊಳ್ತಾರೆ ವಸೂಲಿ ಮಾಡಬೇಕು ಎಂಬತ್ತು ರೂಪಾಯಿ ಟಿಕೆಟ್ ಇದ್ದರೆ ನೂರು ರೂಪಾಯಿ ಮಾಡಿರ್ತಾರೆ ನೂರು ರೂಪಾಯಿ ಇದ್ದು ಐವತ್ತು ರೂಪಾಯಿ ಮಾಡಿ ಹಾಗೆ ತೊಗೊಳ್ಬೇಕು ಇನ್ನೇನು ಇಲ್ಲ ಅದಕ್ಕೆ ಬೇರೆ ದಾರಿನೇ ಇಲ್ಲ ಯಾಕಂದರೆ ಈ ರೀತಿಯಾಗಿ ವರ್ತನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಸಮಸ್ಯೆ ಇರೋದು ವಿತರಕರು ಮತ್ತು ಚಿತ್ರತಂಡದವರ ನಡುವೆ ಆಯಿತಾ ಈಗ ಅಲ್ಲಿ ಯಾರು ಒದ್ದಾಡೋದಂದರೆ ಆ ಚಿತ್ರಮಂದಿರದಲ್ಲಿರುವಂಥವ್ರು ಅಭಿಮಾನಿಗಳು ಹುಚ್ಚಾಟ ಮಾಡಿ ಕಲ್ಲೆಸೆಯುವಂಥದ್ದು ಯಾಕೆ ಬೇಕಿದೆಲ್ಲ ಆಮೇಲೆ ಕಾಲವೇ ನೋಡ್ಕೊಳ್ಳುತ್ತೆ ಇವೆಲ್ಲ ಅಲ್ಲ ಆ ಯಾರು ಇದ್ದಾರೆ ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಯಾರು ವಿತರಕರು ಕೊನೆ ಟೈಮಲ್ಲಿ ಕೈ ಎತ್ತಿದ್ರು ಅವ್ರ ಮೇಲೆ ಕೇಸ್ ಹಾಕಿ ಅವರಿಂದ ವಸೂಲಿ ಮಾಡಿ ಆ ಚಿತ್ರಮಂದಿರಗಳು ಡ್ಯಾಮೇಜ್ ಏನಾಗಿದೆ ಅಲ್ಲಿಂದ ಕೊಡುವಂಥ ಕೆಲಸವನ್ನು ಮಾಡಿಸಿ ಆಗ ಸರಿಯಾಗುತ್ತೆ ಇಲ್ಲದ್ರೆ ಹಿಂಗೆ ನಡ್ಕೊಂಡು ಹೋಗುತ್ತೆ ಸೊ ಇದೆಲ್ಲವೂ ಕೂಡ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಈಗ ನಿಜವಾಗಿರುವಂತಹ ಹೀರೋಗಳ ಸ್ಟೋರಿ ಅದೇನು ಅಂತಂದರೆ ನಮ್ಮ ಸೈನಿಕರ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅಂತ ಗೊತ್ತಿಲ್ಲ ಸರ್ಕಾರಗಳು ತಗೊಳ್ಳುವಂಥ ನಿರ್ಧಾರ ಹೋರಾಟ ಮಾಡಬೇಕಾಗಿರೋದು ನಮ್ಮ ಸೈನಿಕರಲ್ವೇ ಸೊ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಹೆಚ್ಚಾಗಿದೆ ಗುಂಡಿನ ಸದ್ದು ಸಿಕ್ಕಾಪಟ್ಟೆ ಜೋರಾಗಿದೆ ಹೀಗಾಗಿ ಗೃಹ ಸಚಿವ ಅಮಿತ್ ಶಾ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಏನಾಯಿತು ಅನ್ನೋದನ್ನು ಪಾಕಿಸ್ತಾನ ನೆನಪಿಸ್ಕೊಳ್ಬೇಕು ಭಯೋತ್ಪಾದಕ ದಾಳಿಗಳನ್ನು ಮುಂದುವರಿಸುತ್ತಾ ಬಾಲ ಬಿಚ್ಚಿದ್ರೆ ಸುಮ್ಮನಿರಲ್ಲ ಮತ್ತೆ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗತ್ತೆ ಅಂತ ನೇರವಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಚರ್ಚಿಸುವ ದಿನಗಳು ಹೋಗಿವೆ ಈಗೇನಿದ್ರು ಕೂಡ ದಂಡಂ ದಶಗುಣಂ ಹದ್ದು ಮೀರಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದೇ ಅಂತ ಎಚ್ಚರಿಸಿದ್ದಾರೆ ಗೋವಾದಲ್ಲಿ ವಿವಿಯೊಂದಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅಮಿತ್ ಶಾ ಮಾತನಾಡಿದರು ಸರ್ಜಿಕಲ್ ದಾಳಿ ಹಿಂದೆ ಮೋದಿ ಮತ್ತು ಅಂದಿನ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಪಾತ್ರ ಮಹತ್ವದ್ದು ಅನ್ನೋದನ್ನ ಅಮಿತ್ ಶಾ ನೆನಪಿಸಿಕೊಂಡಿದ್ದಾರೆ भारत ने दुनिया को बता दिया कि भारत की सीमाओं को छेड़छाड़ करना इतना सरल नहीं और मैं मानता हूँ एक युगानकारी शुरुआत की है उन्होंने एक युग जब बातों से बात होती थी और दूसरा युग आया कि जैसा सामने से सवाल आएगा ऐसा ही जवाब दिया जाए। सर्जिकल स्ट्राइक पाकिस्तान मेल आयु तैल मेले सर्जिकल स्ट्राइक यहाँ अद्वन मतडक इवर हत्र अद्वन मतड़ी नोड़ो ತೈಲದ ಮೇಲೆ ಇರುವಂಥ ಸರ್ಜಿಕಲ್ ಸ್ಟ್ರೈಕನ್ನು ಆ ಮಾತೇ ಬರೋಲ್ಲ ಆವಾಗ ಜನ ಒದ್ದಾಡ್ಕೊಂಡು ಹೋಗ್ತಾ ಇರಲಿ ಸಾಯಿತ್ರ ಸಾಯಿಲಿ ಏನಾಗೋದಿದೆ ನಿಮಗೆ ನೀವು ಬರೀ ದೇಶಭಕ್ತಿ ರಾಷ್ಟ್ರಾಭಿಮಾನ ರಾಷ್ಟ್ರಾಭಿಮಾನ ನಮಗೂ ಇದೆ ದೇಶಭಕ್ತಿ ನಮಗೂ ಇದೆ ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಕಲಿಸ್ಬೇಕು ಅದನ್ನೇ ಇಟ್ಕೊಂಡು ಇನ್ನೂ ಎಷ್ಟು ಅಂತ ಅದನ್ನೇ ಮಾತಾಡ್ತೀರಾ ಆನ್ ದೇಶದ ಒಳಗಡೆ ಇರುವಂಥ ಜನರ ಬಗ್ಗೆಯೂ ಕೂಡ ಕಳಕಳಿ ಇರಲಿ ಬರೀ ಅದೇ ಇನ್ನು ಈ ಕಡೆಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಗುಸು ಗುಸು ಪಿಸು ಪಿಸು ಮಾತನಾಡಿದ ಪ್ರಕರಣ ಈಗ ತಿರುವನ್ನ ಪಡ್ಕೊಳ್ತಾ ಇದೆ ಸ್ಫೋಟಕ ತಿರುವಂತೆ ಕಾಂಗ್ರೆಸ್ನಿಂದ ಆರು ವರ್ಷ ಸಿ ಕೆಪಿಸಿಸಿಯ ಮಾಜಿ ಮಾಧ್ಯಮ ಸಂಯೋಜಕ ಸಲೀಂಗೆ ಈಗ ಪ್ರಾಣ ಭಯ ಕಾಡ್ತಾ ಇದೆ ಅಂತ ಯಾರಿಂದ ಇದನ್ನ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ ನನ್ನಿಂದ ತಪ್ಪಾಗಿದೆ ನನಗೆ ಸಹಾಯ ಮಾಡಿದ ದೇವರಂಥ ಮನುಷ್ಯ ಡಿ ಕೆ ನನ್ನಿಂದ ನೋವಾಗಿದೆ ಅವರಿಗೆ ಮುಖ ತೋರಿಸೋಕ್ಕೂ ಆಗದಂಥ ಸ್ಥಿತಿ ಇದೆ ದಯವಿಟ್ಟು ನನ್ನ ಕ್ಷಮಿಸಿ ಪಾಡಿಗೆ ನಮ್ಮನ್ನು ಬದುಕೋಕೆ ಬಿಡಿ ಅಂತ ಕಣ್ಣೀರಿಟ್ಟಿದ್ದಾರೆ ಆದರೆ ಪಕ್ಷದಿಂದ ಉಚ್ಚಾಟಿಸೋ ಮುನ್ನ ನೋಟಿಸ್ ಆದರೂ ಕೊಡಬಹುದಿತ್ತು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರು ಏನು ಹೇಳಬೇಕು ಹೇಳಿದ್ದಾರೆ ಅದನ್ನು ಯಾರ್ಯಾರು ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ ನಾನು ದೊಡ್ಡವರ ಬಗ್ಗೆ ಮಾತನಾಡೋದಿಲ್ಲ ಇದೇ ವೇಳೆ ಸಲೀಂ ಮಾತುಗಳನ್ನು ಅಸ್ತ್ರ ಜೆ ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ ಈ ಮಧ್ಯೆ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರೇ ಷಡ್ಯಂತ್ರ ನಡೆಸಿದಂತಿದೆ ಅಂತ ಸಚಿವ ಸೋಮಶೇಖರ್ ಹೇಳಿದ್ದಾರೆ ನನಗೆ ಕ್ಷಮೆ ಕೊಡಬೇಕು ಇಲ್ಲದೆ ಹೋದ್ರೆ ನನಗೂ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಡಿ ಕೆ ಸಾಹೇಬ್ರಿಗೂ ಕ್ಷಮೆ ಕೇಳ್ತೀನಿ ಆದರೆ ಅವ್ರಿಗೆ ಭೇಟಿ ಮಾಡೋಕ್ಕೆ ನನಗೂ ಆಗಿದೆ ಸರ್ ಅವರು ನನ್ನ ದೇವ್ರಾಣೆ ಮುಖ ನೋಡ್ಲಿಕ್ಕೂ ಅವರು ಹಿಂಜರಿತಾರೆ ಪ್ರಾಣಭಯದಲ್ಲಿ ಇದ್ದೀರಾ ಪ್ರಾಣಭಯ ಆಗ್ತೀನಿ ಏನು ಮಾಡೋದು ಸರ್ ಇದ್ರೆ ಏನು ಮಾಡೋದು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅದು ತುಂಬ ಬೇಸರ ಆಗುತ್ತೆ ಸರ್ ಪ್ರಾಣಭಯ ಇದೆ ತಮಗೆ ರಕ್ಷಣೆ ಬೇಕು ಇಲ್ಲ ಅದು ಹೇಳಕ್ಕೆ ಬರಲ್ಲ ಸರ್ ಏನು ಅಂತ ಈ ಥರ ಆಗ್ಬಿಟ್ಟಿದೆ ದಯವಿಟ್ಟು ಇನ್ನೇನು ಮಾತಾಡೋದು ಸರ್ ಇದು ಘಟನೆ ಆಗಬಾರ್ದಿತ್ತು ಆಗಿಬಿಟ್ಟಿದೆ ಸರ್ ಇಂಥ ಒಂದು ಘಟನೆಯಿಂದ ಭಾರಿ ನಮಗೂ ನೋವಾಗಿದೆ ತಮಗೂ ಭಾರಿ ನೋವಾಗಿದೆ ಅದಕ್ಕೋಸ್ಕರ ತುಂಬ ಕ್ಷಮಿಸಿ ಸರ್ ನಿಮಗೆ ಬೇಕಿದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಇನ್ನು ಮುಂದೆ ಇನ್ನು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ ದಯವಿಟ್ಟು ನನಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತು ಯಾವುದೇ ರೀತಿಯ ಇದನ್ನು ಕೂಡ ತೊಂದರೆ ಕೂಡ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಬೇಡ್ತೀನಿ ಈಗ ಯಾರು ಏನೇನು ಮಾತಾಡಬೇಕು ಮಾತಾಡಿದ್ದಾರೆ ಆ ಮಾತನ್ನು ಯಾರು ಯಾವ ರೀತಿ ಬಳಸ್ಕೋಬೇಕೋ ಬಳಸ್ಕೊಂಡಿದ್ದಾರೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ನನಗೆ ಗೊತ್ತಿಲ್ಲ ಪಾಪ ದೊಡ್ಡವ್ರ ವಿಚಾರ ಮಾತಾಡೋದು ಬೇಡ ಯಾಕೆ ವಿಶ್ವನಾಥ್ ಗುತ್ರ ಬರಲಿಲ್ಲ ಯಾಕೆ ಯೋಗೇಶ್ ಕುತ್ರ ಬರಲಿಲ್ಲ ಮಂಚದ ಮೇಲೆ ರಮೇಶ್ ಮಾತಾಡೋದು ನಾನು ಅದಕ್ಕೆ ಯಾಕೆ ಉತ್ತರ ಬರಲಿಲ್ಲ ಪಿಯವ್ರದ್ದು ಯತ್ನಾಳ್ ಯಾಕೆ ಉತ್ತರ ಬರಲಿಲ್ಲ ರವಿ ಅವ್ರದ್ದು ಧ್ವನಿ ಯಾರು ಮಾತಾಡಿದ್ದಾರೆ ಅವ್ರ ಧ್ವನಿಯಲ್ಲ ಏನೇನು ಅಡಗೋಗಿತ್ತಾ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ರಲ್ಲ ಯಾಕೆ ಮಾತಾಡಲಿಲ್ಲ ವಿಜೇಂದ್ರನ್ ಕರಪ್ಷನ್ ಬಗ್ಗೆ ಮಾತಾಡೋದಲ್ಲ ಮೊಮ್ಮಗನ ಬಗ್ಗೆ ಮಾತಾಡೋದ್ರಲ್ಲ ನೀವೆಲ್ಲ ಕಟ್ ಮಾಡ್ಬಿಟ್ಟಿದ್ರೆ ಸೊ ಮೈಸೂರಿಗೆ ಹೋಗೋಣ ದಸರಾ ಹೇಗೆ ನಡೀತಾ ಇದೆ ಅಂತ ಹೇಳಿ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಳನ್ನೇ ಈಗ ಶುರುವಾಗಿದೆ ವಿಜಯದಶಮಿ ಪ್ರಯುಕ್ತ ನಡೆಯುವ ಜಂಬೂ ಸವಾರಿಗೆ ಮೈಸೂರಿನಲ್ಲಿ ಸಕಲ ತಯಾರಿಗಳೆಲ್ಲ ನಡೆದಿವೆ ಇವತ್ತು ಮಧ್ಯರಾತ್ರಿಯಿಂದಲೇ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳಿಗೆ ಅಲಂಕಾರ ಮಾಡೋಕೆ ಶುರು ಮಾಡ್ತಾರೆ ನಾಳೆ ಬೆಳಗ್ಗೆಯಿಂದಲೇ ಮೈಸೂರು ಅರಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಅಭಿಮನ್ಯು ಆನೆಗೆ ಚಿನ್ನದ ಅಂಬಾರಿ ಕಟ್ಟುವ ಕೆಲಸ ಶುರುವಾಗುತ್ತೆ ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಜಂಬೂ ಸವಾರಿಯನ್ನಿದೆ ವೀಕ್ಷಿಸೋಕೆ ಕೇವಲ ಐನೂರು ಮಂದಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಸೊ ಮೈಸೂರು ಈಗ ಮದುವಣ ಶೃಂಗಾರಗೊಂಡಿದೆ ಸೊ ನಾಳೆ ಜಂಬೂ ಸವಾರಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋಣ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ವಿಜಯದಶಮಿ ಮೆರವಣಿಗೆ ನಡೆಯುತ್ತೆ ಬೆಳಗ್ಗೆ ಭುವನೇಶ್ವರಿ ದೇಗುಲದ ಬಳಿ ಬನ್ನಿ ಮರಕ್ಕೆ ಯದುವೀರ ಪೂಜೆಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಮುಂಡಿ ಉತ್ಸವ ಮೂರ್ತಿ ಮೆರವಣಿಗೆ ಇದೆ ಬೆಟ್ಟದಿಂದ ಅರಮನೆಯವರೆಗೆ ಸಂಜೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷ ಶುಭಲಗ್ನದಲ್ಲಿ ನಂದಿ ಪೂಜೆಯನ್ನು ನಡೆಸಲಾಗುತ್ತೆ ನಂದಿ ಪೂಜೆ ಬಳಿಕ ಸ್ತಬ್ಧ ಚಿತ್ರ ಮೆರವಣಿಗೆ ಆರಂಭವಾಗುತ್ತೆ ಅದಾದ ನಂತರ ಸಂಜೆ ಐದು ಗಂಟೆ ಹದಿನೈದಕ್ಕೆ ಹದಿನೈದು ನಿಮಿಷಕ್ಕೆ ಅಂಬಾರಿಯಲ್ಲಿರುವಂಥ ನಾಡ ದೇವತೆಗೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಜಂಬೂ ಸವಾರಿಯ ಮೆರವಣಿಗೆ ಮುಕ್ತಾಯವಾಗುತ್ತೆ ಅದು ಅಲ್ಲೇ ಇರೋದರಿಂದ ಅರಮನೆಯಲ್ಲೇ ಸೊ ಹಾಗಾಗಿ ಇದಿಷ್ಟು ನಾಳೆ ಜಂಬೂ ಸವಾರಿ ಮೈಸೂರಲ್ಲಿ ಇನ್ನು ಆಯುಧ ಪೂಜೆ ಇವತ್ತು ಮೈಸೂರಲ್ಲಿ ಆಗಿದ್ದು ಇವತ್ತು ಎಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಅದರಲ್ಲೂ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಜೋರಾಗಿತ್ತು ರಾಜ ಪರಂಪರೆಯ ಅನುಸಾರ ಯದುವೀರ ಆಯುಧ ಪೂಜೆಯನ್ನು ನೆರವೇರಿಸಿದರು ಕೋಡಿ ಸೋಮೇಶ್ವರ ದೇಗುಲದ ಬಳಿ ಪಲ್ಲಕ್ಕಿ ಮತ್ತು ಪಟ್ಟದ ಹಸು ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಕತ್ತಿ ಸೇರಿ ಎಲ್ಲ ಆಯೋಧಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಯದುವೀರ್ ಜೊತೆಗೆ ರಾಜ ಪರಿವಾರದವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಅರಮನೆಯ ಆಚರಣೆಗಳ ವೀಕ್ಷಣೆಗೆ ನಿರ್ಬಂಧ ಇತ್ತು ಮತ್ತೊಂದು ಕಡೆಗೆ ದಸರಾ ಗಜಪಡೆಗೂ ಕೂಡ ಪೂಜೆಯನ್ನು ನೆರವೇರಿಸಿದೆ ಸೊ ಎಲ್ಲೆಡೆಯೂ ಕೂಡ ಆಯುಧ ಪೂಜೆ ಇತ್ತು ಸೊ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿತ್ತು ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಪುತ್ರನ ಕಾರ್ಖಾನೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಯುಧ ಪೂಜೆಯನ್ನ ಮಾಡಿದರು ಕಾರ್ಮಿಕರಿಗೆ ದಸರಾ ಬೋನಸ್ ಅನ್ನು ವಿತರಿಸಿದರು ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಾಹನಗಳ ಪೂಜೆಯನ್ನ ಮಾಡಿದರು ಸಿಹಿ ಕೂಡ ಹಂಚಿದರು ಬಿಡದಿಯ ತೋಟದ ಮನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಗಂಗಾ ಪೂಜೆ ಗೋಪೂಜೆ ನೆರವೇರಿಸಿದರು ಬೆಂಗಳೂರಿನ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆದ ಆಯುಧ ಪೂಜೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಚಿವ ಮುನಿರತ್ನ ಸೇರಿ ಹಲವರು ಪಾಲ್ಗೊಂಡಿದ್ರು ಇನ್ನು ನಮ್ಮ ಪಬ್ಲಿಕ್ ಟಿವಿಯ ಕಚೇರಿಯಲ್ಲೂ ಕೂಡ ಆಯುಧ ಪೂಜೆಯ ಅಂಗವಾಗಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯಸ್ಥರಾದಂಥ ಎಚ್ ಆರ್ ರಂಗನಾಥ್ ಸಿಇಒ ಅರುಣ್ ಕುಮಾರ್ ಸಂಪಾದಕ ದಿವಾಕರ್ ಅವರು ಸೇರಿ ಕಚೇರಿ ಸಿಬ್ಬಂದಿ ಪೂಜೆಯಲ್ಲಿ ಭಾಗವಹಿಸಿದರು ಇನ್ನು ಡ್ರಗ್ಸ್ ಪ್ರಕರಣ ಸಿಲುಕಿರುವಂತಹ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ನ ನ ಕಥೆ ಇದು ಸೊ ಆರ್ಯನ್ ಜಾಮೀನು ಅರ್ಜಿಯ ತೀರ್ಪನೆ ಇವತ್ತು ಮುಂಬೈನ ಎನ್ ಡಿ ಪಿ ಎಸ್ ಕೋರ್ಟ್ ಅಕ್ಟೋಬರ್ ಇಪ್ಪತ್ತಕ್ಕೆ ಕಾಯ್ದಿರಿಸಿದೆ ಇವತ್ತು ಕೂಡ ಜಾಮೀನು ಕೊಟ್ಟಿಲ್ಲ ಇನ್ನೂ ಒಂದು ವಾರ ಅರ್ಥರ್ ರೋಡ್ ಜೈಲಿನಲ್ಲಿ ಇಡಬೇಕಾಗುತ್ತೆ ಒಂದೊಮ್ಮೆ ಆ ದಿನವೂ ಕೂಡ ಜಾಮೀನು ಸಿಗದೇ ಇದ್ರೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಕೋವಿಡ್ ನೆಗೆಟಿವ್ ಕಾರಣ ಕ್ವಾರಂಟೈನ್ ಬ್ಯಾರಕ್ನಿಂದ ನಿಂದ ಸಾಮಾನ್ಯ ಬ್ಯಾರಕ್ ಏನೋ ಶಿಫ್ಟ್ ಮಾಡಿದಂತೆ ಇನ್ನೊಂದು ಕಡೆಗೆ ಎನ್ಸಿಬಿ ಮತ್ತು ಬಿಜೆಪಿ ವಿರುದ್ಧ ಆರೋಪ ಮಾಡಿದಂತ ಮಹಾರಾಷ್ಟ್ರದ ಮಂತ್ರಿ ನವಾಬ್ ಮಲಿಕ್ ಏನೋ ಬೆದರಿಕೆ ಕರೆಗಳು ಬರ್ತಾ ಇವೆ ಅಂತ ವೈಪ್ಲಸ್ ಭದ್ರತೆಯನ್ನು ಕೊಟ್ಟಿದಾರಂತೆ ಇನ್ನು ಮಳೆ ಸುದ್ದಿಗೆ ಹೋಗೋದಾದ್ರೆ ರಾಜ್ಯದ ಹಲವೆಡೆ ಮುಂದುವಳೆ ಮುಂದುವರೆದಿದೆ ಮಳೆ ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಸ್ಯಾಂಖಿಕರಿ ತುಂಬಿದೆ ಮಡಿವಾಳ ಕೆರೆ ತುಂಬಿ ಹರಿದು ಎಚ್ಎಸ್ಆರ್ ಲೇಔಟ್ ಬಿಎಂ ಬಿಟಿಎಂ ಲೇಔಟ್ನಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಬಿಳೇಕಹಳ್ಳಿ ಅನುಗ್ರಹ ಬಡಾವಣೆಯಲ್ಲಿ ಮೊಳಕಾಲದ್ದ ನೀರು ನಿಂತಿತ್ತು ಸಚಿವ ಅಶ್ವತ್ಥನಾರಾಯಣ ನಾರಾಯಣ್ ಸ್ಯಾಂಖಿಕರಿಗೆ ಬಾಗಿನವನ್ನು ಅರ್ಪಿಸಿದ್ದಾರೆ ನಾಲ್ಕೈದು ಕಡೆ ಮರಗಳು ಉರುಳಿ ಸಂಚಾರಕ್ಕೆ ಅಡ್ಡಿಯಾಗಿರೋದು ನಾರ್ಮಲು ಚಿಕ್ಕಬಳ್ಳಾಪುರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಹನ್ನೆರಡು ಸಾವಿರ ಕೋಳಿ ಸಾವನ್ನಪ್ಪಿವೆಯಂತೆ ಪಾಪ ಆಲೂಗಡ್ಡೆ ಬೆಳೆ ಹೊಚ್ಚು ಹೋಗಿದೆ ಚಿಕ್ಕಮಗಳೂರಿನಿಂದ ಜೋಡಿ ತಿಮ್ಮಾಪುರದಲ್ಲಿ ಅಡಿಕೆ ತೋಟಗಳೆಲ್ಲ ಜಲಾವೃತ ಆಗಿಬಿಟ್ಟಿದೆ ಜನಗಿರಿಯ ಸುಳೆಕೆರೆ ಎಲ್ಲ ಭರ್ತಿಯಾಗಿದೆ ಮೈಸೂರಿನಲ್ಲೂ ಕೂಡ ಮಳೆ ಆಗಿದೆ ಇದ್ಯಾಕೋ ಭೂಕಂಪದ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಮುಂದೊಂದಿನ ಬಹುದೊಡ್ಡ ಸಮಸ್ಯೆ ಎದುರಿಸಬೇಕಾಗತ್ತೆ ಉತ್ತರ ಕರ್ನಾಟಕದ ಭೂಕಂಪನ ಹೆಚ್ಚಾಗ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದೆ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಪಟ್ಟಣದಲ್ಲಿ ಸಂಜೆ ಆರು ಇಪ್ಪತ್ತೊಂದಕ್ಕೆ ಭೂಮಿ ಕಂಪಿಸಿದೆ ರಿಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ತೀವ್ರತೆ ದಾಖಲಾಗಿದೆ ಜನ ಭಯಭೀತರಾಗಿ ಮನೆಗಳಿಂದ ಹೊರಬಂದಿದ್ದಾರೆ ರಸ್ತೆ ಮೇಲೆ ಕಾಲ ಕಳೀತಾ ಇದ್ದಾರೆ ಪಾಪ ಇನ್ನು ರಾಜೀನಾಮೆ ಬೆದರಿಕೆ ಹೊಡಿರುವಂತಹ ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ಮನವೊಲಿಸಲಾಗಿದೆ ಈಗ ಪ್ರಭಾವಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕೆಂದು ಪಟ್ಟು ಹಿಡಿದಿರುವಂತಹ ಸಾಂಬಾರು ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಆಗಿರುವ ಶಾಸಕ ಜೈರಾಮ್ ಜೊತೆ ಕಂದಾಯ ಮಂತ್ರಿ ಅಶೋಕ್ ಅವರು ಕಾನೂನು ಸಚಿವ ಮಾಧುಸ್ವಾಮಿ ಮಾತುಕತೆ ಮಾಡಿದ್ದಾರೆ ಒಂದು ತಿಂಗಳ ಕಾಯಪ್ಪ ಸಿಎಂ ಬೊಮ್ಮಾಯಿ ಕಟೀಲ್ ಜೊತೆ ಚರ್ಚೆ ನಡೆಸಿ ಸೂಕ್ತ ನಿಗಮ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದಾರಂತೆ ಇದರಿಂದ ಉಳಿದ ನಿಗಮಗಳ ಅಧ್ಯಕ್ಷರಿಗೂ ಕೂಡ ಕೊಂಚ ಧೈರ್ಯ ಬಂದ್ಬಿಟ್ಟಿದೆ ಮುಂದಿನ ವಾರ ಸಿಎಂ ಭೇಟಿ ಮಾಡೋಕೆ ನಿರ್ಧಾರ ಮಾಡಿದಾರಂತೆ ಈ ಮಧ್ಯೆ ರಾಯಚೂರಿನ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ರಾಯಚೂರಿನ ಬಾದ್ಶಾ ಅಂತ ಕರೆದುಕೊಂಡಿದ್ದಾರೆ ಜನಸಂಪರ್ಕ ಸಭೆಯಲ್ಲಿ ಕಷ್ಟ ಹೇಳಿಕೊಂಡ ಮಹಿಳೆಗೆ ನಾನು ಬಾದ್ಶಾ ನನ್ನ ಅಧಿಕಾರ ಹೇಗೆ ಚಲಾಯಿಸಬೇಕು ಅನ್ನೋದು ಗೊತ್ತಿದೆ ಅಂದಿದ್ದಾರೆ ಆಹೋ ಇನ್ನು ಗ್ರಾಮೀಣ ಭಾಗದಲ್ಲಿ ಕೆಲವರಿಗೆ ಕೋವಿಡ್ ಲಸಿಕೆ ನೀಡುವುದು ಸವಾಲಾಗಿ ಪರಿಣಮಿಸ್ತಾನೆ ಇದೆ ಬಾಗಲಕೋಟೆಯ ಜಮನಕಟ್ಟೀಲಿ ಲಸಿಕೆ ಹಾಕಿಸಿಕೊಳ್ಳೋಕೆ ಅಂತ ವೃದ್ಧೆಯೊಬ್ಬರು ನೆಲಕ್ಕೆ ಬಿದ್ದು ಓಡಾಡಿದ್ದಾರೆ ಪಾಪ ಹಾಕಿಸಿಕೊಳ್ಳಲ್ಲ ಅಂತ ಹತ್ತು ಗೋಳಾಡಿ ರಾಧಾ ಅಂತ ಮಾಡ್ಬಿಟ್ಟಿದ್ದಾರೆ ಒಂದು ತಿಂಗಳು ಪಿಂಚಣಿ ಹಣ ಕೊಡಲ್ಲ ಅಂದ್ರೂ ಕೂಡ ಜಗ್ಲೇ ಇಲ್ಲ ಕೊಪ್ಪಳ ಜಿಲ್ಲೆ ಕುಸ್ಟಿ ತಾಲೂಕಿನ ನಾರಿನಾಳ ಗ್ರಾಮದಲ್ಲಿ ಚಿನ್ನದ ನಿಕ್ಷೇಪ ಇದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕಳೆದ ಮೂರು ದಿನಗಳಿಂದಲೂ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಂಡದಿಂದ ನಾರಿನಾಳದಲ್ಲಿ ಬೀಡ್ಬಿಟ್ಟಿದೆ ನೂರ ಹದಿಮೂರು ಅಡಿ ಆಳದಲ್ಲಿ ಚಿನ್ನದ ನಿಕ್ಷೇಪ ಇದೆ ಅಂತ ಹೇಳ್ತಾ ಇದ್ದಾರೆ ಅಧ್ಯಯನ ನಡೆಸ್ತಾ ಇದೆ ಹಟ್ಟಿ ಚಿನ್ನದ ಗಣಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಾರಿನಾಳ ಗ್ರಾಮ ಇದೆ ಬಂಡೆ ಮೇಲಿಂದ ಜಾರಿ ಬಿದ್ದು ಆನೆಯೊಂದು ಮೃತಪಟ್ಟಿರುವಂತಹ ಘಟನೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದಿದೆ ಪಾಪ ಐದು ವರ್ಷದ ಶ್ರೀರಾಮುಲು ಅನ್ನೋ ಆನೆ ಬಂಡೆ ಮೇಲಿಂದ ಜಾರಿ ಬಿದ್ದು ಸಾವಿಗೀಡಾಗಿದೆ ಪಾಪ ಮರಣೋತ್ತರ ಪರೀಕ್ಷೆ ಬಳಿಕ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿಯೇ ಅನ್ ಆನೆಯ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಇನ್ನು ವನ್ಯಜೀವಿ ಲೋಕದಲ್ಲಿ ಅಚ್ಚರಿಯೊಂದು ನಡೆದಿದೆ ಏನಪ್ಪಾ ಅಂದ್ರೆ ಹುಲಿಯೊಂದು ಕರಡಿಗೆ ಹೆದರಿ ಬಹಳ ಮುದುರಿದೆ ಕರಡಿ ಯುದ್ಧಕ್ಕೆ ಸನ್ನದ್ಧ ಅಂತ ತೋರಿಸಿಕೊಂಡ್ರೆ ಹುಲಿ ಶರಣು ಶನಾರ್ತಿ ಎನ್ನುವ ರೀತಿಯಲ್ಲಿ ವರ್ತಿಸಿದೆ ಹುಲಿಗೆ ಬೆದರಿಕೆ ಹಾಕಿದ ಕರಡಿ ಸಫಾರಿಗೆ ಬಂದವರ ಮುಖ ನೋಡುತ್ತಲೇ ಕಿತ್ತಿದೆ ಈ ವಿಡಿಯೋ ಇದೀಗ ಬಟ್ ವೈರಲ್ ಆಗಿದೆ ರೀ ತುಂಬಾ ರೇರೆಸ್ಟ್ ಅದು ಇನ್ನು ಎಣ್ಣೆ ಹೊಡೆದು ಕಾರ್ ಓಡಿಸಿದ್ರೆ ತಪ್ಪು ಆದ್ರೆ ಕಾರಿಗೆ ಎಣ್ಣೆ ಹಾಕಿಸಿ ಡ್ರೈವ್ ಮಾಡಿದ್ರೆ ಹೆಂಗೆ ಹೌದು ಇದು ಕೇಳೋಕೆ ಆಶ್ಚರ್ಯ ಅನಿಸುತ್ತೆ ಆದ್ರೆ ಸತ್ಯ ಸಂಗತಿ ರೀ ಬ್ರಿಟನ್ ಯುವರಾಜ ಪ್ರಿನ್ಸ್ ಚಾರ್ಲ್ಸ್ ತಮ್ಮ ಆಸ್ಟನ್ ಮಾರ್ಟಿನ್ ಕಾರಿಗೆ ಡೀಸೆಲ್ ಬದಲು ವೈನ್ ಹಾಕಿ ಓಡಿಸ್ತಾರಂತೆ ಕಾರ್ ಓಡಿಸುವಾಗ ಹೊಗೆ ಬದಲು ವೈನ್ನ ಸುವಾಸನೆ ಹೊರಬರುತ್ತಂತೆ ಆ ಹಾ 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 ಏನ್ರಿ ಇದು